ನಗರದಲ್ಲಿ ನಿರ್ಮಾಣವಾಗಿರುವ ಖಾಸಗಿ ತರಕಾರಿ ಮಾರುಕಟ್ಟೆಯನ್ನ ಸರ್ಕಾರಿ ಅಧೀನಕ್ಕೆ ಪಡೆದುಕೊಂಡು ರೈತರ ಹಿತವನ್ನ ಕಾಯಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಒತ್ತಾಯಿಸಿದ್ದಾರೆ। ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ನಗರದಲ್ಲಿ ಈಗಾಗಲೇ ಸರ್ಕಾರಿ ಮಾರುಕಟ್ಟೆ ಅಸ್ತಿತ್ವದಲ್ಲಿದೆ, ಆದರೂ ಅಧಿಕಾರಿಗಳು ಖಾಸಗಿ ತರಕಾರಿ ಮಾರುಕಟ್ಟೆ ತೆರೆಯಲು ಅನುಮತಿಯನ್ನ ನೀಡಿದ್ದಾರೆ। ಇನ್ನು ಇದರ ಹಿಂದೆ ಕಾಂಗ್ರೆಸ್ ಹಾಗೂ ನಗರದ ಬಿಜೆಪಿ ಶಾಸಕರ ಕೈವಾಡವಿದೆ, ಆದ್ದರಿಂದ ಸರ್ಕಾರ ಈ ಖಾಸಗೀಕರಣ ನೀತಿಯನ್ನ ಅನುಸರಿಸುತ್ತಿದೆ। ಕೂಡಲೇ ಸರ್ಕಾರ ಈ ಖಾಸಗಿ ಮಾರುಕಟ್ಟೆಯನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ರಾಜ್ಯದ ರೈತರ ಹಿತವನ್ನ ರಕ್ಷಿಸುವ ಕಾರ್ಯವನ್ನ ಮಾಡಬೇಕು, ಇಲ್ಲವಾದರೆ ಮುಂಬರುವ ನಮ್ಮ ರಾಜ್ಯ ಮಟ್ಟದ ಸಭೆಯಲ್ಲಿ ರಾಜ್ಯದಲ್ಲಿ ಎಲ್ಲಾ ರೈತಪರ ನಾಯಕರು ಸೇರಿ ಈ ಕುರಿತಂತೆ ಹೋರಾಟ ಮಾಡಬೇಕಾಗುತ್ತದೆ। ಆದ್ದರಿಂದ ಸರ್ಕಾರ ಕೂಡಲೇ ಖಾಸಗಿ ಮಾರುಕಟ್ಟೆಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು। ಕಾಂಗ್ರೆಸ್ ಪಕ್ಷದ ಚಿಂತನೆ ಇಲ್ಲಿ ಬಿಜೆಪಿ ಎರಡೂ ಎಂಎಲ್ಎಗಳು ಸಂಪೂರ್ಣ ಸಪೋರ್ಟ್ ಮಾಡಿ ಉದ್ದೇಶಪೂರ್ವಕ ಇದನ್ನ ನಾಶ ಮಾಡಬೇಕು ಅಂತ ಹೇಳಿ ಗವರ್ಮೆಂಟ್ ಎಪಿಎಂಸಿ ನಾಶ ಮಾಡ್ತಾ ಅವ್ರು ಉದ್ದೇಶಪೂರ್ವಕ ಸಪೋರ್ಟ್ ಮಾಡಿ ಕಟ್ಟತಕ್ಕಂತ ಕೆಲಸ ಆಗೈತಿ। ಅದಕ್ಕೆ ಇವೆರಡನ್ನೂ ನಮಗ ಈ ಆಡಳಿತ ಮಂಡಳಿ ಸರಿ ಬೇಜಾರಾಗೈತಿ, ಅದಕ್ಕಾಗಿ ಇವತ್ತು ರೈತರಿಗೆ ಯೋಗ್ಯವಾದ ಬೆಲೆ ಸಿಗಬೇಕಾಗೈತಿ। ಆ ಕಾರಣಕ್ಕಾಗಿ ಮೂಲ ನಮ್ಮ ಏನು ಗವರ್ಮೆಂಟ್ ಎಪಿಎಂಸಿ ಉಳಿಬೇಕಾಗೈತಿ, ಅದ್ರ ಮೇಲೆ ನಾವು ಸಂಪೂರ್ಣ ರೈತ ಪರ ಹೋರಾಟಗಾರರುಗಳು ಇವ್ರ ಮುಂದೆ ಗಂಭೀರವಾಗಿ ಅದರ ನಿಗಮ ನಿಗಾ ಇಟ್ಟುಕೊಂಡ ಈಗೇನ ಜಿಲ್ಲಾಡಳಿತ ಗಂಭೀರವಾಗಿ ತಾವು ಚಿಂತನೆ ಮಾಡಬೇಕು ಅಂತ ಯಾರೋ ಅದು ಗಂಭೀರವಾಗಿ ಚಿಂತನೆ ಮಾಡಬೇಕು। ಈಗಾಗಲೇ ಅಲ್ಲಿ ನಮ್ಮ ಬೆಂಗಳೂರು ಅಧಿಕಾರಿಗಳು ಅವ್ರು ಬಂದು ಮುಂದಿನ ವಾರದಾಗ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರು, ಅವ್ರು ಏನಾದ್ರು ಬಂದು ಮೀಟಿಂಗ್ ಮಾಡಿ ಅಕಸ್ಮಾತ್ ಮುಂದಿನ ವೀಕ್ದಾಗ ಮಾಡಿಲ್ಲ ಅಂದ್ರೆ 19 ತಾರೀಕು ಕೋಲಾರದಾಗ ರಾಜ್ಯ ಸಮಿತಿ ಮೀಟಿಂಗ್ ಐತಿ, ನಾವೆಲ್ಲ ರಾಜ್ಯ ಮಟ್ಟದ ರೈತರು ನಿರ್ಣಯ ಮಾಡಿ ಅಕಸ್ಮಾತ್ ನಾವ ಇವತ್ತು ರೈತ ಪರೆಲ್ಲ ಹೋರಾಟಗಾರ ಕೂಡಿ ಈ ಖಾಸಗೀಕರಣ ಸರ್ಕಾರ ಅದನ್ನ ಏನಾದ್ರು ಈ ಜಿಲ್ಲಾಡಳಿತ ಮಾಡ್ಕೊಂಡಿಲ್ಪ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ ಹೋರಾಟಗಾರ ನಾವು ಈಗ ಕಾಂಗ್ರೆಸ್ ಲೀಡರ್ ಇರ್ತಂದ್ರೆ ಇದೇ ವ್ಯವಸ್ಥೆ ಯಾಕಂದ್ರೆ ಇಲ್ಲಿರ್ತಾರೆ। ಇನ್ನು ಖಾಸಗಿ ಎಪಿಎಂಸಿ ಮಾರುಕಟ್ಟೆಯ ಉದ್ಘಾಟನಾ ಸಮಾರಂಭದಲ್ಲಿ ಚುನ್ನಪ್ಪ ಪೂಜಾರಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸಿದ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಇನ್ನು ನಾನು ಆಕಸ್ಮಿಕವಾಗಿ ಅಲ್ಲಿ ಕಾರ್ಯಕ್ರಮ ನೋಡಲು ಹೋಗಿದ್ದ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಯಿತು, ಆದ್ದರಿಂದ ರೈತ ನಾಯಕರಲ್ಲಿ ಕ್ಷಮೆ ಕೇಳಿದರು। ವಿಶ್ವನಾಥ್ ದೇಸಾಯಿ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।